ನಮಸ್ಕಾರ, ಮಾರಿಕಾಂಬಾ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಥಮ ಪುಣ್ಯ ಸ್ಮರಣೆ ನಿಮಿತ್ತ ಅಕ್ಟೋಬರ್ 29ರಂದು ಅಪ್ಪು ನಮನ ಕಾರ್ಯಕ್ರಮ. ಅಕ್ಟೋಬರ್ 29ರಂದು ತಾಲೂಕಿನ ಬಾಳೂರಿನ ಜೋಗಿಮನೆಯಲ್ಲಿ ನಡೆಯಲಿದೆ ಯಕ್ಷಪಂಚಕ ಸಮಾರೋಪ ಹಾಗೂ ಶ್ರೀಕೃಷ್ಣ ಸಂಧಾನ ಯಕ್ಷಗಾನ ತಾಳಮದ್ದಲೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಮಂಜುಗುಣಿಯಲ್ಲಿ ಶಬರ ಸಂಸ್ಥೆ ಸೋಂದ ಮಂಜುಗುಣಿ ದೇವಾಲಯದ ಸಹಕಾರದಲ್ಲಿ ಯಶಸ್ವಿಯಾಗಿ ನಡೆದ ಕೀಚಕ ವಧೆ ಯಕ್ಷಗಾನ ಕಾರ್ಯಕ್ರಮ ಮತ್ತು ದೀಪಾವಳಿ ಬಲಿಪಾಡ್ಯಮ ನಿಮಿತ್ತ ಶ್ರೀ ಮಾರಿಕಾಮ ದೇವಸ್ಥಾನದಲ್ಲಿ ನಡೆದ ಗೋಪೂಜಾ ಕಾರ್ಯಕ್ರಮ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಥಮ ಪುಣ್ಯ ಸ್ಮರಣೆ ನಿಮಿತ್ತ ನಗರದ ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಅಕ್ಟೋಬರ್ 29 ಶನಿವಾರ ಸಂಜೆ ಅಪ್ಪು ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಪವರ್ ಸ್ಟಾರ್ ಅಪ್ಪು ಅಭಿಮಾನಿ ಬಳಗದ ಅಧ್ಯಕ್ಷ ಎಚ್ ಗಣೇಶ್ ಅವರು ನಗರದ ನೆಮ್ಮದಿ ಕುಟೀರದಲ್ಲಿ ಗುರುವಾರ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಇನ್ನು ಈ ಕಾರ್ಯಕ್ರಮವನ್ನು ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ಉದ್ಘಾಟಿಸಲಿದ್ದಾರೆ. ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದು ಅತಿಥಿಗಳಾಗಿ ನಗರಸಭಾ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ, ಡಿವೈಎಸ್ಪಿ ರವಿ ನಾಯ್ಕ್, ಡಿಎಫ್ಒ ಡಾಕ್ಟರ್ ಅಜ್ಜಯ್ಯ, ಕನ್ನಡ ಸಾಹಿತ್ಯ ಪರಿಷತ್ ಶಿರಸಿ ಅಧ್ಯಕ್ಷರಾದ ಸುಬ್ರಾಯ್ ಬಕ್ಕಳ, ದೀಪಕ್ ದೊಡ್ಡೂರು, ವಕೀಲೆ ಜ್ಯೋತಿ ಪಾಟೀಲ್, ಪಿಜಿಎಸ್ಎಸ್ ಸಂಸ್ಥೆಯ ಪ್ರಾಂಶುಪಾಲ ರಾಜು ಕದಂ ಹಾಗೂ ಸಂತೋಷ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಅಪ್ಪು ಭಾವಚಿತ್ರಕ್ಕೆ ಭೀಮಣ್ಣ ನಾಯ್ಕ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಸಂಜೆ 6:30ರಿಂದ ನುಡಿ ನಮನ ಹಾಗೂ ಶಿರಸಿಯ ಸಮಸ್ತ ರಸಮಂಜರಿ ತಂಡದ ಗಾಯಕರಿಂದ ಸ್ವರ ನಮನ ಮತ್ತು ನೃತ್ಯ ನಮನ ಕಾರ್ಯಕ್ರಮವು ನಡೆಯಲಿದೆ ಎಂದು ತಿಳಿಸಿದರು. ಈ ವೇಳೆ ರಾಜು ಶೆಟ್ಟಿ, ರಾಜು ಕದಂ, ಮಹೇಶ್ ಕುಮಾರ್ ಹನಕೇರಿ, ಬಾಲು ಮಾಸ್ಟರ್ ಉಪಸ್ಥಿತರಿದ್ದರು. ದೀಪಾವಳಿ ಹಬ್ಬ ಮತ್ತು ದಸರಾ ವೆಚ್ಚಗಳಿಗಾಗಿ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಮ್ಮ ಇತಿ ಮಿತಿಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವತ್ತೂ ಸರದಿಯ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಯಕ್ಷಗಾನಕ್ಕೂ ನಮ್ಮ ಜೀವನಕ್ಕೂ ಅವಿನಾಭಾವ ಸಂಬಂಧವಿದೆ. ಯಕ್ಷಗಾನದಲ್ಲಿ ಕಲಾವಿದನ ಕುಣಿತವನ್ನು ಜನ ಗಮನಿಸಿ ಪ್ರೋತ್ಸಾಹಿಸಿದಂತೆ ನಮ್ಮ ಜೀವನದಲ್ಲಿಯೂ ನಮ್ಮ ವರ್ತನೆ ನೋಡಿ ಜನ ಗೌರವ ನೀಡುತ್ತಾರೆ ಎಂದು ಮಂಜುಗುಣಿ ಶ್ರೀ ವೆಂಕಟರಮಣ ದೇವಾಲಯದ ಪ್ರಧಾನ ಅರ್ಚಕ ವಿದ್ವಾಂಸ್ ಶ್ರೀನಿವಾಸ್ ಭಟ್ ತಿಳಿಸಿದರು. ತಾಲೂಕಿನ ಮಂಜುಗುಣಿಯಲ್ಲಿ ಶಬರ ಸಂಸ್ಥೆ ಸೋಂದ ಮಂಜುಗುಣಿ ದೇವಾಲಯದ ಸಹಕಾರದಲ್ಲಿ ಬುಧವಾರ ರಾತ್ರಿ ಆಯೋಜಿಸಲಾಗಿದ್ದ ಕೀಚಕ ವಧೆ ಯಕ್ಷಗಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಕುಣಿತ ಎನ್ನುವುದು ಪ್ರಕೃತಿಯ ನಿಯಮ. ಯಕ್ಷಗಾನದಲ್ಲಿ ಗಾನ ಎಂಬ ಶಬ್ದವಿದ್ದರೂ ಕುಣಿತಕ್ಕೆ ಪ್ರಾಧಾನ್ಯತೆ ಇದೆ. ಈ ಕಲೆ ನಮ್ಮ ಜೀವನದೊಂದಿಗೆ ಸಮ್ಮಿಳಿತಗೊಂಡಿದೆ. ಬಾಲ್ಯದಲ್ಲಿ ನಾವು ಕುಣಿಯುತ್ತೇವೆ, ಆಟವಾಡುತ್ತೇವೆ. ಜೀವನದ ಕುಣಿತ ಒಂದು ಗಾಳದ ಅಡಿಯಲ್ಲಿರಲಿ ಎಂಬುದನ್ನು ಯಕ್ಷಗಾನ ಸೂಚಿಸುತ್ತದೆ. ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನಕ್ಕೆ ಬೆಳಕಿನ ಸೇವೆ ಎಂದು ಕರೆಯಲಾಗುತ್ತದೆ. ಅಲ್ಲಿ 18ಕ್ಕೂ ಅಧಿಕ ಮೇಳಗಳು ದೇವಾಲಯಗಳಲ್ಲಿ ಹರಕೆಯನ್ನು ತೀರಿಸುವ ಸಲುವಾಗಿಯೇ ಯಕ್ಷಗಾನ ಪ್ರದರ್ಶನ ನೀಡುತ್ತವೆ. ಯಕ್ಷಗಾನದಲ್ಲಿ ಕೇಳುವಿಕೆ ಮತ್ತು ನೋಡುವಿಕೆ ಜೊತೆ ಜೊತೆಯಾಗಿ ಸಾಗುತ್ತವೆ. ನಮ್ಮ ಬದುಕು ಸಹ ಹಾಗೆಯೇ ಇದೆ. ನಮ್ಮ ವರ್ತನೆಯನ್ನು ಲೋಕ ನೋಡುತ್ತದೆ. ಯಕ್ಷಗಾನದಲ್ಲಿ ಕಲಾವಿದ ಉತ್ತಮವಾಗಿ ಕುಣಿದಾಗ ನಮಗೆ ಗೊತ್ತಿಲ್ಲದೆ ಕರತಾಡನ ಮಾಡಿರುತ್ತೇವೆ. ಬದುಕಿನಲ್ಲಿಯೂ ಸಹ ನಮ್ಮ ವರ್ತನೆಗಳು ಜನ ಮೆಚ್ಚುವಂತಿರಬೇಕು. ಹೀಗೆ ಬದುಕಲು ನಮ್ಮನ್ನು ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಬೇಕು. ಪ್ರಾಮಾಣಿಕತೆ ಮುನ್ನೆಲೆಗೆ ಬಂದಾಗ ಯಶಸ್ಸು ದೊರೆಯುತ್ತದೆ ಎಂದು ತಿಳಿಸಿದರು. ಇನ್ನು ಶಬರ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೋಂದ ಮಾತನಾಡಿ, ಸಮಾಜದಲ್ಲಿ ಇವರಿಗೆ ಗುರುತಿಸಲ್ಪಡದೇ ಇರುವ ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದವರನ್ನು ಗುರುತಿಸುವಿಕೆ ಶಬರ ಸಂಸ್ಥೆಯ ಉದ್ದೇಶವಾಗಿದೆ. ನಮ್ಮಲ್ಲಿ ಪ್ರಚಾರ ಪಡೆಯದ ಕಲೆಯನ್ನು ಆರಾಧ್ಯವಾಗಿ ಶ್ರಮಿಸಿದ ಅನೇಕ ಕಲಾವಿದರಿದ್ದಾರೆ. ಅವರನ್ನು ಗುರುತಿಸುವಿಕೆ ಶಬರದಿಂದ ಆಗುತ್ತಿದೆ. ಶಾಲಾ ಮಕ್ಕಳಲ್ಲಿಯೂ ಯಕ್ಷಗಾನದ ಜ್ಞಾನ ಮೂಡಿಸಿ ಶಿಕ್ಷಣದೊಂದಿಗೆ ಯಕ್ಷಗಾನವನ್ನು ಕಲಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಸ್ಥಳೀಯ ಕಲಾವಿದರನ್ನು ಒಳಗೊಂಡು ಯಕ್ಷಗಾನ ಪ್ರದರ್ಶನ ಆಯೋಜಿಸುವವರಿಗೆ ಸಂಸ್ಥೆ ಸಹಕಾರಕ್ಕೆ ನಿಲ್ಲುತ್ತದೆ ಎಂದರು. ಇನ್ನು ಕನ್ನಡ ಪ್ರಭಾ ವರದಿಗಾರ ಮಂಜುನಾಥ್ ಸಾಯಿಮನೆ ಸಾಂಸ್ಕೃತಿಕ ಸಾಹಿತ್ಯಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡರೆ ನೆಮ್ಮದಿ ಸಾಧ್ಯ ಎಂದು ತಿಳಿಸಿದರು.
ಇನ್ನು ಇದೇ ವೇಳೆ ಹಿರಿಯ ಯಕ್ಷಗಾನ ಕಲಾವಿದ ರಾಮ ಪೂಜಾರಿ ಮಂಜುಗುನಿಯವರನ್ನು ಸನ್ಮಾನಿಸಲಾಯಿತು. ಇನ್ನು ಕರುಣಾಕರ ಹೆಗಡೆ ಸ್ವಾಗತಿಸಿದರೆ ಭುವನೇಶ್ವರಿ ಜೋಶಿ ವಂದಿಸಿದರು. ಬಳಿಕ ನಡೆದ ಯಕ್ಷಗಾನದಲ್ಲಿ ಹೆಮ್ಮೇಳದಲ್ಲಿ ರಾಮಕೃಷ್ಣ ಹೆಗಡೆ ಹಿಲ್ಲೂರು, ಅನಿರುದ್ಧ ಬೆಣ್ಣೆಮನೆ, ಪ್ರಸನ್ನ ಭಟ್ ಹೆಗ್ಗಾರ, ಮುಮ್ಮೇಳದಲ್ಲಿ ನೀಲ್ಕೋಡ ಶಂಕರ್ ಹೆಗಡೆ, ಶ್ರೀಧರ್ ಹೆಗಡೆ ಚಪ್ರಮನೆ, ಉದಯ್ ಕಡಬಾಳ, ನಾಗರಾಜ್ ಕುಂಕಿಪಾಲ, ಸಂತೋಷ್ ಕಡಕಿನಬೈ, ನಿರಂಜನ್ ಜಾಗನಲ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗರ್ಭದಲ್ಲಿ ಬದುಕುತ್ತಾ ಇರುವಂತಹ ನನ್ನ ಬದುಕಿನಲ್ಲಿ ಅನಿವಾರ್ಯ ಅಲ್ಲವೇ ಹೇಳಿ. ಸರಿ, ಹಾಗಿದ್ದ ಮೇಲೆ ನಮ್ಮವರೆಲ್ಲ ರಾಜರ ಅರಮನೆಯಲ್ಲಿ ವಾಸವನ್ನು ಪಡೆದುಕೊಂಡಿದ್ದಾರೆ ಅಂತಾದ್ರೆ ನಾನು ಅಲ್ಲಿಯೇ ಸೇರಿಕೊಳ್ಳಬೇಕು. ಒಂದೊಂದು ಕಾರಣದಿಂದ ಅವರೆಲ್ಲ ಸೇರಿಕೊಂಡಿದ್ದಾರೆ ಅಂತಾದ್ರೆ ನನ್ನ ಕಾರಣ ಏನು? ನಾನೆಲ್ಲಿ ಸೇರಿಕೊಳ್ಳಬೇಕು? ಹೌದು, ಎಲ್ಲಿ ಸೇರಿಕೊಳ್ಳಬೇಕು, ಅಲ್ಲಿಗೆ ಸೇರಿಕೊಳ್ಳಬೇಕು ಅಂತಾದ್ರೆ ಅವರ ಗಮನ ಎನ್ನುವುದು ನನ್ನತ್ತ ಬರಬೇಕು. ಹಾಗಾಗಿ ರಾಜ ಬೀದಿಯಲ್ಲಿ ನಡೆಯುತ್ತೇನೆ, ಮುಂದೆ ನಡೆಯುತ್ತೇನೆ, ಮುಂದೆ ನಡೆಯುತ್ತೇನೆ. ಅಕ್ರಮ ಇಸ್ಪೀಟ್ ಅಡ್ಡೆಯ ಮೇಲೆ ಗ್ರಾಮೀಣ ಠಾಣೆ ಪೊಲೀಸರು ದಾಳಿ ನಡೆಸಿ ಐವರ ಮೇಲೆ ಪ್ರಕರಣ ದಾಖಲಿಸಿ ಆರೋಪಿಗಳಿಂದ 4,700 ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಂಡ ಘಟನೆ ತಾಲೂಕಿನ ಪುಟ್ಟನ ಮನೆಯ ಕುಂಬ್ರಿ ತಗ್ಗು ಅರಣ್ಯ ಪ್ರದೇಶದಲ್ಲಿ ನಡೆದಿದೆ. ಇನ್ನು ರಾಜೇಶ್ ಪಟಗಾರ್, ಪ್ರದೀಪ್ ಆನಂದ್ ನಾಯ್ಕ್, ಸಿದ್ದಪ್ಪ ಈರಣ್ಣ ಚಕ್ರಸಾಲಿ, ರಾಮ ಅಂಕುಶ್ ಪಟಗಾರ್, ಭಾಸ್ಕರ್ ನಾರಾಯಣ್ ನಾಯ್ಕ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಗ್ರಾಮೀಣ ಠಾಣೆ ಪಿಎಸ್ಐ ಪ್ರತಾಪ್ ಪಚ್ಚಪ್ಪಗೌಡ ಆರೋಪಿಗಳನ್ನು ವಶಪಡಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಅಂತೆಯೇ ತಾಲೂಕಿನ ನರೇಬೈಲ್ ಸೇತುವೆ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಇಸ್ಪೀಟ್ ಅಡ್ಡೆಯ ಮೇಲೆ ಗ್ರಾಮೀಣ ಠಾಣೆ ಪೊಲೀಸರು ದಾಳಿ ನಡೆಸಿದ್ದು 6 ಜನರ ಮೇಲೆ ಪ್ರಕರಣ ದಾಖಲಿಸಿ ಆರೋಪಿತರಿಂದ 6,340 ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ರವಿಶಾಂತಪ್ಪ ಬೈಲಣ್ಣನವರ್, ಸುರೇಶ್ ಕೃಷ್ಣ ಮೊಗೇರ್, ಭಾಸ್ಕರ್ ಕೃಷ್ಣ ಮೊಗೇರ್, ರಾಜು ಬಾಬುನಿ ನಾಯ್ಕ್, ಪ್ರಕಾಶ್ ಗಣಪತಿ ಬನವಾಸಿ, ಜಗದೀಶ್ ವಿಠೋಬ ವೇಣೇಕರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಕುರಿತು ಶಿರಸಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪಿಎಸ್ಐ ಪ್ರತಾಪ್ ಪಚ್ಚಪ್ಪಗೌಡ ತನಿಖೆ ಕೈಗೊಂಡಿದ್ದಾರೆ. ನಮಸ್ಕಾರ. ತಮ್ಮ ಶ್ರಮದ ಪ್ರತಿ ರೂಪಾಯಿಗೂ ನಮ್ಮಲ್ಲಿ ಬೆಲೆ ಇದೆ. ನಮ್ಮಲ್ಲಿ ಯಾವುದೇ ಆಭರಣ ತೆಗೆದ್ರು ನಿಮ್ಮೆದುರಿಗೆ ಗೋಲ್ಡ್ ಟೆಸ್ಟಿಂಗ್ ಮಿಷನ್ ಹಾಕಿಬಿಟ್ಟು ನಾವು ಟೆಸ್ಟಿಂಗ್ ಮಾಡಿ ಆಭರಣದ ಫೋಟೋ ಸಮೇತ ಅದರ ಪರಿಶುದ್ಧತೆಯ ಪ್ರಮಾಣ ಪತ್ರವನ್ನು ನಾವು ಕೊಡ್ತಾ ಇದ್ವಿ. ಇಷ್ಟು ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಸೇವೆ ಕೊಡ್ತಾ ಇದ್ವಿ. ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ ನಿಮ್ಮ ಸರಾಫ್ ಬಜಾರ್. ಅಕ್ಟೋಬರ್ 29ರಂದು ಸಂಜೆ 4 ಗಂಟೆಗೆ ತಾಲೂಕಿನ ಬಾಳಗಾರಿನ ಜೋಗಿ ಮನೆಯಲ್ಲಿ ಯಕ್ಷಪಂಚಕ ಸಮಾರೋಪ ಹಾಗೂ ಶ್ರೀಕೃಷ್ಣ ಸಂಧಾನ ಯಕ್ಷಗಾನ ತಾಳಮದ್ದಲೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೋಗಿ ಮನೆ ಬಳಗವು ಕಾನಸೂರಿನ ಸೇವಾರತ್ನ ಮಾಹಿತಿ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಿಎಲ್ ಹೆಗಡೆ ಅವರು ಉದ್ಘಾಟಿಸುವರು. ಭಾರತ ಸರ್ಕಾರದ ಕಂಪನಿ ಸೆಕ್ರೆಟರಿ, ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಸಿಎಸ್ ನಾಗೇಂದ್ರ ಡಿ ರಾವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುವರು. ಇನ್ನು ರಾಜ್ಯ ಇತಿಹಾಸ ಪಠ್ಯಕ್ರಮ ಸಮಿತಿಯ ಸದಸ್ಯರು, ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ರಾಜ್ಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಬಾಲಕೃಷ್ಣ ಹೆಗಡೆ, ಬೆಂಗಳೂರಿನ ಡೆಸಾಲ್ಟ್ ಸಿಸ್ಟಮ್ ಸೀನಿಯರ್ ಐಟಿ ಅಡ್ಮಿನಿಸ್ಟ್ರೇಟರ್ ಮೈತ್ರಿಯ ಅನಂತ್ ಹೆಗಡೆ, ಸೇವಾರತ್ನ ಮಾಹಿತಿ ಕೇಂದ್ರದ ಅಧ್ಯಕ್ಷರಾದ ರತ್ನಾಕರ್ ಭಟ್ ಉಪಸ್ಥಿತರಿರುವರು. ಅಂತೆಯೇ ಜೋಗಿ ಮನೆ ಬಳಗದ ಅಧ್ಯಕ್ಷರಾದ ಅನಂತ ರಾಮಕೃಷ್ಣ ಹೆಗಡೆ ಜೋಗಿ ಮನೆಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗೈಯುತ್ತಿರುವ ಬೆಟ್ಕೊಪ್ಪದ ಕುಮಾರಿ ತುಳಸಿ ಹೆಗಡೆ ಹಾಗೂ ಎನ್ಎಸ್ಎಸ್ನಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಯುವ ಯೋಧ ಪ್ರಶಸ್ತಿ ಹಾಗೂ ಎನ್ಎಸ್ಎಸ್ ಗಣರಾಜ್ಯೋತ್ಸವ ಪಥ ಸಂಚಲನದ ರಾಜ್ಯಮಟ್ಟದ ಪೂರ್ವಭಾವಿ ಆಯ್ಕೆ ಶಿಬಿರದಲ್ಲಿ ಶಿವಮೊಗ್ಗದ ಪ್ರತಿಷ್ಠಿತ ಕಮಲಾ ನೆಹರು ಮಹಿಳಾ ಕಾಲೇಜು ಮತ್ತು ಕುವೆಂಪು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿನಿ ಕುಮಾರಿ ನಾಗವೇಣಿಯನ್ನವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು. ಇನ್ನು ಶ್ರೀನಿವಾಸ್ ಭಾಗವತ್ ಮತ್ತಿಘಟ್ಟ,
ಎಂಪಿ ಹೆಗಡೆ ಉಳ್ಳಾಲಗದ್ದೆ, ಮೃದಂಗದಲ್ಲಿ ಶ್ರೀಪತಿ ಹೆಗಡೆ ಕಂಚಿಮನಿ, ಚಂಡೆಯಲ್ಲಿ ಗಂಗಾಧರ್ ಹೆಗಡೆ ಕಂಚಿಮನಿ, ಅರ್ಥಧಾರಿಗಳಾಗಿ ಡಾಕ್ಟರ್ ಜಿಎಲ್ ಹೆಗಡೆ ಕುಮಟ, ಆರ್ಟಿ ಭಟ್ ಕಬಗಾಲ್, ಸುಬ್ರಾಯ್ ಹೆಗಡೆ ಕೆರೆಕೊಪ್ಪ, ರತ್ನಾಕರ್ ಭಟ್ ಕಾನಸೂರು, ವಿ ರಾಮಚಂದ್ರ ಭಟ್ ಶಿರಳಗಿ, ಶ್ರೀಮತಿ ಭವಾನಿ ಭಟ್ ಶಿರಸಿ, ಶ್ರೀಮತಿ ರೋಹಿಣಿ ಹೆಗಡೆ ಅಮಚಿಮನೆ ಮತ್ತು ಕುಮಾರ್ ಆನಂದ್ ಶೇಗಹಳ್ಳಿ ಭಾಗವಹಿಸಲಿದ್ದಾರೆ ಎಂದು ಸಂಘಟಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶ್ರೀ ಮಾರಿಕಾಂಬ ದೇವಸ್ಥಾನದಲ್ಲಿ ದೀಪಾವಳಿ ಪ್ರಯುಕ್ತ ಬಲಿಪಾಡ್ಯಮಿಯಂದು ಸಾಯಂಕಾಲ ದೇವಸ್ಥಾನದ ಕೋಣವನ್ನು ಶೃಂಗರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ನಂತರದಲ್ಲಿ ಸಾಯಂಕಾಲ ದೇವಸ್ಥಾನದ ಸಭಾಮಂಟಪದ ಹಾಲ್ನಲ್ಲಿ ಗೋಪೂಜೆಯನ್ನು ನೆರವೇರಿಸಲಾಯಿತು. ಕೊನೆಯಲ್ಲಿ ದೇವಸ್ಥಾನದಲ್ಲಿ ಲಕ್ಷ್ಮೀ ಪೂಜೆಯನ್ನು ನಡೆಸಲಾಯಿತು. ಈ ವೇಳೆ ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷರಾದ ರವೀಂದ್ರ ನಾಯ್ಕ್, ಉಪಾಧ್ಯಕ್ಷರಾದ ಸುದೇಶ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಶ್ರೀಮತಿ ವತ್ಸಲ ಹೆಗಡೆ, ಶಿವಾನಂದ್ ಶೆಟ್ಟಿ, ಬಾಬುದರ ಮುಖ್ಯಸ್ಥರಾದ ಜಗದೀಶ್ ಗೌಡ, ವಿಜಯ್ ನಾಡಿಗ, ರಮೇಶ್ ದಬ್ಬೆ, ಜಗದೀಶ್ ಕುರುಬರ್, ಶ್ರೀಕಾಂತ್ ಶೇಟ್, ಬಸವರಾಜ್ ಚಕ್ರಸಾಲಿ ಸೇರಿದಂತೆ ಬಾಬುದಾರ ಸಹಾಯಕರು ಹಾಗೂ ಆರ್ ಎಂ ನಾಯ್ಕ್ ಮತ್ತು ದೇವಾಲಯದ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.